ಸಿಂಹರಾಶಿ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳಿಗೂ ನಿಮಗೂ ವಾದ ವಿವಾದಗಳು ಉಂಟಾಗಬಹುದು ಅದೃಷ್ಟವಶಾತ್ ಜಯ ನಿಮ್ಮದಾಗತ್ತೆ ನಿಮ್ಮ ಮಾತಿಗೆ ಬೆಲೆ ಸಿಕ್ಕತ್ತೆ ಅದು ನಿಮಗೆ ಶುಭವನ್ನು ತರ್ತಕ್ಕಂಥದ್ದಾಗತ್ತೆ ಅನಗತ್ಯ ವಸ್ತುಗಳನ್ನು ನಿಮ್ಮ ಹತ್ರ ಇದ್ದರೆ ಅದನ್ನು ದೂರ ಮಾಡಬೇಡಿ ಅದನ್ನು ಇಟ್ಕೊಳ್ಬೇಡಿ ಅದರಿಂದ ನಿಮಗೆ ಸಮಸ್ಯೆ ಹೊರತು ಅನುಕೂಲ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ವಿರೋಧಿಗಳಿಗೆ ಭಯ ಹುಟ್ಟಿಸ್ತೀರಿ ಇದರ ಅರ್ಥ ಏನು ಅಂತಂದರೆ ನಿಮ್ಮ ದೃಢವಾದಂತಹ ನಿರ್ಧಾರಗಳು ಗಟ್ಟಿತನ ನಿಮ್ಮ ವಿರೋಧಿಗಳಿಗೆ ಭಯವನ್ನು ಹುಟ್ಟಿಸ್ತಕ್ಕಂಥದ್ದಾಗುತ್ತೆ ಕುಟುಂಬದಲ್ಲಿ ಹಲವಾರು ಹೊಸ ಕೆಲಸಗಳನ್ನು ಮಾಡುತ್ತೆ ಹಾಗಾಗಿ ಅದು ಮನೆಗೂ ಮನಸ್ಸಿಗೂ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ ಹಣದ ವಿಚಾರದಲ್ಲಿ ನಿಮಗೆ ಚಿಂತೆ ಇರುವುದಿಲ್ಲ ದುಡ್ಡು ಕಾಸು ಆಯಾ ಕಾಲಕ್ಕೆ ನಿಮ್ಮ ಯೋಗ್ಯತಾನುಸಾರವಾಗಿ ನಿಮ್ಮ ಶಕ್ತಿಗೆ ಸಾಮರ್ಥ್ಯಕ್ಕೆ ನಿಮ್ಮ ಅಗತ್ಯತೆಗೆ ಅನಿವಾರ್ಯತೆಗೆ ಬೇಕಾದಷ್ಟು ಸಿಕ್ಕುವಂಥದ್ದು ವ್ಯವಸ್ಥೆ ಆಗುವಂಥದ್ದು ಖಂಡಿತ ಆಗತ್ತೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾದಂಥದ್ದು ವಿದ್ಯಾರ್ಥಿಗಳಿಗೆ ಇರುವ ಜವಾಬ್ದಾರಿ ನಿಮ್ಮ ಬೇರೆ ಬೇರೆ ಚಟುವಟಿಕೆಗಳು ಏನೇ ಇದ್ದರೂ ಕೂಡ ಅದೆಲ್ಲ ಗೌಣ ವಿದ್ಯಾಭ್ಯಾಸವೇ ಬಹಳ ಮುಖ್ಯ ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕನ್ಯಾರಾಶಿ ಸಣ್ಣ ಪುಟ್ಟ ವಿಚಾರಗಳಿಂದಲೇ ಕುಟುಂಬದ ನೆಮ್ಮದಿಗೆ ಭಂಗವಾಗುತ್ತೆ ಅಂತಹ ವಿಚಾರಗಳನ್ನು ತಾತ್ಸಾರ ಮಾಡಿ 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 ಜಗಳಕ್ಕೆ ಅವಕಾಶವನ್ನು ಮಾಡಿಕೊಡ್ತೀರಿ ಆ ಜಗಳ ಬೇಡ ಕದನ ಬೇಡ ಮನಸ್ತಾಪಗಳು ಬೇಡ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಹೊಸ ಹೊಸತನ್ನ ಕಲಿಯೋದಕ್ಕೆ ಅವಕಾಶ ಇದೆ ಮನಸ್ಥಿತಿ ಚೆನ್ನಾಗಿರಬೇಕು ವಾತಾವರಣ ಚೆನ್ನಾಗಿರಬೇಕು ಆಗ ಯಶಸ್ಸಿಗೆ ಮಾರ್ಗ ಆಗುತ್ತೆ ಯಾವುದಕ್ಕೂ ಹಠ ಬೇಡ ಹಠದಿಂದ ಏನಾದರೂ ಸಾಧನೆ ಮಾಡ್ತೀನಿ ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿದ್ದರೆ ಅದನ್ನು ಕಿತ್ತ ಹಾಕಬೇಕಾಗತ್ತೆ ಇಲ್ಲದೇ ಇದ್ದರೆ ಯಾವ ಸಾಧನೆಯೂ ಇಲ್ಲ ಕೇವಲ ಹಠವಾದಿ ಅಂತಕ್ಕಂತಹ ಬಿರುದಾವಳಿಗೆ ಭಾಜನರಾಗ್ತೀರಿ ಒಳ್ಳೆಯ ಅಭ್ಯಾಸಗಳಿಂದ ಜನ ಸಂತೋಷಪಡ್ತಾರೆ ನಿಮ್ಮಲ್ಲಿರ್ತಕ್ಕಂತಹ ಒಳ್ಳೆಯ ಗುಣಗಳನ್ನು ನೋಡಿದರೆ ಅದರಿಂದ ಜನಕ್ಕೆ ಸಂತೋಷವಾಗುತ್ತೆ ಅಂತಹದ್ದನ್ನು ಸಮಾಜಕ್ಕೆ ಕೊಡಿ ಬೇರೆಯವರಿಗೆ ಮಾದರಿ ಆಗ್ತಕ್ಕಂತಹ ಪ್ರಯತ್ನದಲ್ಲಿ ನೀವಿರಿ ಅಂತ ಹೇಳಿ ಹೇಳುವಂಥದ್ದು ನಿಮ್ಮ ವಿಶ್ವಾಸವನ್ನು ಜನ ಬಯಸ್ತಾರೆ ಆದರೆ ಆ ಯೋಗ್ಯತೆಯನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ ಅದನ್ನು ದಾಟಿ ಅದನ್ನು ಮೀರಿ ನಡೆದಾಗ ಅದೇ ಜನ ನಮ್ಮನ್ನು ತುಚ್ಛೀಕರಿಸ್ತಾರೆ ಈ ಒಂದು ಸಾಮಾನ್ಯ ಜ್ಞಾನ ಇರಬೇಕಾದಂತಹದ್ದು ಮುಖ್ಯ ಕುತಂತ್ರದ ಬುದ್ಧಿ ಜನಕ್ಕೆ ತಿಳಿತು ಅಂತಾದರೆ ತೊಂದರೆ ಮಾಡ್ತಾರೆ ಯಾವುದನ್ನು ಕೂಡ ಸಹಿಸುವುದಿಲ್ಲ ಇದೆಲ್ಲವನ್ನ ಮನಸ್ಸಿನಲ್ಲಿಟ್ಟುಕೊಳ್ಳಿ ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ತುಲಾರಾಶಿ ವ್ಯವಹಾರದಲ್ಲಿ ಹೊಸ ಹೊಸತನವನ್ನು ಕಾಣ್ತೀರಿ ಬಹಳ ಆನಂದವನ್ನ ಹೊಂದತಕ್ಕಂಥದ್ದು ಉತ್ತಮ ಕಾರ್ಯಕ್ಕೆ ಹಣ ವ್ಯಯವನ್ನು ಮಾಡ್ತೀರಿ ಯಾವ ಕೆಲಸ ಬಹಳ ಮುಖ್ಯವೋ ಯಾವುದು ಲೋಕಹಿತವೋ ಮನಸ್ಸಿಗೆ ಸಮಾಧಾನವೋ ಯಾರಿಗೂ ತೊಂದರೆಯನ್ನು ಕೊಡದೇ ಇರತಕ್ಕಂಥದ್ದು ಅಂತಹ ಕೆಲಸಗಳಿಗೆ ಹಣ ವ್ಯಯವನ್ನು ಮಾಡ್ತೀರಿ ಆತ್ಮತೃಪ್ತಿಯನ್ನು ಹೊಂದತಕ್ಕಂಥದ್ದು ನಿಮ್ಮ ಸಾಮರ್ಥ್ಯವನ್ನು ಒಳ್ಳೆಯ ಕೆಲಸಕ್ಕೋಸ್ಕರ ವಿನಿಯೋಗ ಮಾಡಿಕೊಡಿ ಭಗವಂತನ ಅನುಗ್ರಹದಿಂದ ನಿಮ್ಮದೇ ಆದಂತಹ ತಿಳುವಳಿಕೆ ಜಾಣ್ಮೆ ಶಕ್ತಿ ಸಾಮರ್ಥ್ಯ ಎಲ್ಲವೂ ಕೂಡ ನಿಮಗಿದೆ ಒಳ್ಳೆಯ ಕೆಲಸಕ್ಕೆ ಅದರ ವಿನಿಯೋಗ ಆಗಲಿ ಅಂತಕ್ಕಂತಹ ಕಳಕಳಿ ಸ್ನೇಹಿತರ ಸಲಹೆ ಸೂಕ್ತವಲ್ಲ ಸ್ವಭಾವತಃ ನೀವು ಬುದ್ಧಿವಂತರಾಗಿರ್ತೀರಿ ಬೇರೆಯವರ ಸಲಹೆಯನ್ನು ತಗೊಂಡು ಎಡವತಕ್ಕಿಂತ ನಿಮ್ಮ ವೈಯಕ್ತಿಕವಾದಂತಹ ನಿರ್ಧಾರ ಏನಿದೆ ಅದು ಬಹಳ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಹೇಳಬೇಕು ಶತ್ರುಗಳ ಜೊತೆಗೆ ಕಾದಾಟವಾಗತ್ತೆ ಜಯ ನಿಮ್ಮದಾಗತ್ತೆ ಅಂತಹ ಸಾಮರ್ಥ್ಯ ನಿಮಗಿರ್ತಕ್ಕಂಥದ್ದು ವ್ಯವಹಾರದಲ್ಲಿ ಬದಲಾವಣೆಯಿಂದ ನಿಮಗೆ ಅನುಕೂಲ ಇದೆ ಅಂತಹ ಧನಾತ್ಮಕವಾದಂತಹ ಬದಲಾವಣೆಗೆ ಪ್ರಯತ್ನವನ್ನು ಮಾಡಿ ಶುಭವಾಗುತ್ತೆ ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ ವೃಶ್ಚಿಕ ರಾಶಿ ವ್ಯಕ್ತಿತ್ವ ಸುಧಾರಣೆಯಿಂದ ಲಾಭ ಅಂತಕ್ಕಂತಹ ಫಲ ಇದರ ಅರ್ಥ ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಳ್ಬೇಕು ಪರಿವರ್ತನೆಯ ಹಾದಿಯನ್ನು ತುಳಿಬೇಕು ಅಂತ ಅರ್ಥ ನಾನು ಹೀಗೇ ಇರೋದು ಇದೇ ರೀತಿಯಲ್ಲೇ ಇರೋದು ಅಂತಕ್ಕಂತಹ ಮಂಡುತನ ಹಠ ಛಲ ಇದು ಯಾವುದೂ ಬೇಡ ಆಯಾ ಕಾಲ ಅನುಗುಣವಾಗಿ ಕಾಲಘಟ್ಟಕ್ಕನುಗುಣವಾಗಿ ಅಗತ್ಯತೆಗೆ ಅನುಗುಣವಾಗಿ ನಮ್ಮ ಪರಿಸರಕ್ಕನುಗುಣವಾಗಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಪರಿವರ್ತನೆಯನ್ನು ಮಾಡಿಕೊಂಡಾಗ ನಮಗೆ ನೆಮ್ಮದಿ ಹಾಗೆ ಸಮಾಜದಲ್ಲಿ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಸಿಕ್ತಕ್ಕಂಥದ್ದಾಗುತ್ತೆ ವಿವಾಹಕ್ಕೆ ಮುನ್ನುಡಿ ಅಂದರೆ ವಿವಾಹವನ್ನು ಮಾಡೋದಕ್ಕೆ ಅಥವಾ ವಿವಾಹದ ವಿಚಾರಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡುವಂಥದ್ದು ಬೇಡ ಅಂತಕ್ಕಂತಹ ನಿರ್ಧಾರ ನಿಮ್ಮದಾಗಿರುತ್ತೆ ಮನೆಯಲ್ಲಿ ಅದಕ್ಕೆ ಪ್ರಯತ್ನ ಮಾಡ್ತಾರೆ ನನಗೆ ಮದುವೆ ಬೇಡ ಅಂತ ಹೇಳುವಂಥದ್ದು ನಿಮ್ಮ ಮಾತಾಗಿರುತ್ತೆ ಅದನ್ನು ಆಲೋಚನೆ ಮಾಡಿ ಆ ದೋಷ ಏನಾದರೂ ನಿಮಗೆ ಕಂಡಿದೆ ಅಂತಾದರೆ ಸರಿಯಾದವರ ಬಳಿಯಲ್ಲಿ ಜಾತಕವನ್ನು ಪರಿಶೀಲನೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ನಿಮ್ಮ ಹಿತದೃಷ್ಟಿಯಿಂದ ಒಳ್ಳೆಯದಾಗಿರುತ್ತೆ ಸರ್ಕಾರಿ ಕೆಲಸದಿಂದ ನಿರಾಸೆ ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಗಳು ಏನೇ ಇದ್ದರೂ ಕೂಡ ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು ಕೊಡೋದಿಲ್ಲ ನಿರಾಸೆಗೇ ಕಾರಣವಾಗುತ್ತೆ ವೈಯಕ್ತಿಕವಾದಂತಹ ಸಾಧನೆಯ ಬಗ್ಗೆ ಚಿಂತನೆಯನ್ನು ಮಾಡ್ತೀರಿ ಏನಾದರೂ ಸಾಧನೆಯನ್ನು ಮಾಡಬೇಕು ಸಮಾಜದಲ್ಲಿ ಹೆಸರನ್ನು ಮಾಡಬೇಕು ನನ್ನಿಂದ ಸಮಾಜಕ್ಕೆ ಏನಾದರೂ ಶುಭವಾದಂತಹ ಸಂದೇಶ ರವಾನೆಯಾಗಬೇಕು ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿ ಬಹಳ ಗಟ್ಟಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗುತ್ತೆ ಹಣಕ್ಕೆ ಕೊರತೆ ಇಲ್ಲ ಆದರೆ ಸ್ವತಂತ್ರ ಇಲ್ಲ ಕೈಯಲ್ಲಿ ದುಡ್ಡಿದೆ ಖರ್ಚು ಮಾಡೋದಕ್ಕೆ ಸ್ವತಂತ್ರ ಇಲ್ಲ ಎಂತಹ ಸಂದಿಗ್ಧ ಇಂತಹ ಪರಿಸ್ಥಿತಿ ಬಹಳ ಕಷ್ಟಕರವಾದಂಥದ್ದು ಜೀವನದಲ್ಲಿ ಹೆಚ್ಚು ವೈರಾಗ್ಯದ ಕ್ಷಣಗಳು ನನಗೇನೂ ಬೇಡಪ್ಪ ನನ್ನ ಪಾಡಿಗೆ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟರೆ ಸಾಕು ಅನ್ನುವಂತಹ ವೈರಾಗ್ಯದ ಮಾತು ನಿಮ್ಮನ್ನು ಕಾಡತಕ್ಕಂಥದ್ದಾಗುತ್ತೆ ಸಾಯಿ ಪ್ರಾರ್ಥನೆ ಮಾಡಿ ಶುಭವಾಗ